ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಡೇಟು ಯಾವಾಗ ಫಿಕ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಂದಿದ್ದೀನಿ. ಹಾಗೆ ಒಂದು ವರ್ಷದಿಂದ ಅಪ್ಲಿಕೇಶನ್ ಹಾಕ್ಬಿಟ್ಟು ಇನ್ನು ಅಪ್ರೂವಲ್ ಯಾರೆಲ್ಲ ತಗೊಂಡಿಲ್ವೋ ಅವರಿಗೂ ಸಹ ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಯಾರ್ದೆಲ್ಲ ಕಾರ್ಡ್ ಅನ್ನ ಈಗ ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಎ ಟು ಝಡ್ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸ್ನೇಹಿತರೆ, ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ವಿಡಿಯೋ, ನಿಮಗೂ ಮಾಹಿತಿ ಕರೆಕ್ಟ್ ಆಗಿ ಎ ಟು ಝಡ್ ಸಿಗುತ್ತೆ. ಹಾಗೆ ಹೊಸಪರಾಗಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರು, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟು, ನಿಖರ ಸರಿಯಾದ ಮಾಹಿತಿ ಇದ್ರೆ ಮಾತ್ರ ನಿಮಗೆ ತಿಳಿಸ್ತೀವಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇದೇ ರೀತಿಯ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸೋದಾದರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದ ಹಾಗೆ ಲೋಕಸಭೆ ಎಲೆಕ್ಷನ್ ನೀತಿ ಸಂಹಿತೆ ಕಾರಣದಿಂದ ಈಗ ಡಿಲೇ ಆಗ್ತಾ ಇದೆ. ಹಾಗೆ ಇನ್ನು ತೆರವುಗೊಳಿಸ್ತಾ ಬಂದ ಹಾಗೆಯೂ ನಿಮಗಿನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಡೇಟ್ ಇನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಮೊದಲನೇ ಪಾಯಿಂಟಲ್ಲಿ. ಯಾಕಂತ ಹೇಳಿದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ರಾಜ್ಯದಲ್ಲಿ ಇಂತಿಷ್ಟೇ ರೇಷನ್ ಕಾರ್ಡ್ ಇರಬೇಕಂತ ನಿಯಮವನ್ನು ಮಾಡಿದ್ದಾರೆ. ಇವಾಗ ಆಲ್ರೆಡಿ 13,27,882 BPL ಕಾರ್ಡನ್ನು ಆಲ್ರೆಡಿ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಪ್ರಮುಖವಾಗಿ ಕಾರಣ BPL ಕಾರ್ಡನ್ನು ನಿಮಗೆ ಇಶ್ಯೂ ಮಾಡಲಿಕ್ಕೆ ಡೇಟನ್ನು ಕೊಡಲಿಕ್ಕೆ ಹಿಂದಾಗ್ತಾ ಇದೆ. ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ 2017-2021 ರಾಜ್ಯಾದ್ಯಂತ BPL ಕಾರ್ಡು ಹಾಗೂ APL ಕಾರ್ಡನ್ನು ಅರ್ಜಿ ಸಲ್ಲಿಸಲಿಕ್ಕೆ ಫುಲ್ ಆಗಿ ಆಪ್ಷನ್ ಅನ್ನು ಕೊಟ್ಟಿದ್ರು. ಆ ಟೈಮಲ್ಲಿ ಹತ್ರ 2,95,986 ಕಾರ್ಡನ್ನು ನಿಮಗೆ ವಿಲೇವಾರಿ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಡಲಿಕ್ಕೆ ಇನ್ನೂ ಬಾಕಿ ಉಳಿಸ್ಕೊಂಡಿದ್ರು. ನೆಕ್ಸ್ಟ್ 2023 ಮೇಯಲ್ಲಿ ರಾಜ್ಯ ವಿಧಾನಸಭಾ ಎಲೆಕ್ಷನ್ ಬಂತು. ಆ ನಂತರ ಎಲೆಕ್ಷನ್ ಬಂದ ಕಾರಣದಿಂದ, ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣದಿಂದ ಮತ್ತೆ ಅಲ್ಲಿ ಸ್ಥಗಿತ ಆಯಿತು. ಹೊಸ ರೇಷನ್ ಕಾರ್ಡ್ ಆಗೂ ಇರ್ಬೋದು, ಸೇರ್ಪಡೆ ಮಾಡಿ ಇರ್ಬೋದು, ಹಾಗೆ ಯಾರೆಲ್ಲ 1 ವರ್ಷದಿಂದ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ರು ಅವರಿಗೆ ಅರ್ಜಿಯನ್ನ ಸ್ಪುಟಿನ್ಯೂ ಮಾಡಲಿಕ್ಕೆ ಒಂದು ಸ್ಥಗಿತ ಮಾಡಿತು. ಈ ಎರಡು ಮೇಜರ್ ಕಾರಣದಿಂದ ಈಗ ಏನಂತ ಹೇಳಿದರೆ ಆಹಾರ ಇಲಾಖೆ ಅನ್ನುವಂಥದ್ದು ಸರ್ಕಾರಕ್ಕೆ ಬರ್ಕೊಂಡಿದೆ. ಏನಂತ ಹೇಳಿದರೆ ಸರ್ಕಾರ ಹೃದಯ ಸಂಬಂಧಿ ಕಾಯಿಲೆ ಮತ್ತೊಂದು ಇನ್ನಿತರ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅಂಥವರಿಗೆ ರೇಷನ್ ಕಾರ್ಡನ್ನು ತುರ್ತಾಗಿ ಎಮರ್ಜೆನ್ಸಿಯಾಗಿ ಕೊಡಲಿಕ್ಕೆ ಆಪ್ಷನನ್ನು ಒಂದು ದಯಪಾಲಿಸಿ ಅಂತ ಹೇಳಿ ಆಹಾರ ಇಲಾಖೆ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಮಾಡಿದೆ. ಆ ಕಾರಣದಿಂದ ಈಗ ತುರ್ತಾಗಿ ಒಂದು ಎಮರ್ಜೆನ್ಸಿಯಾಗಿ ಮೊನ್ನೆ 21 ನಿಮಗೆಲ್ಲರಿಗೂ ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, 2 ಗಂಟೆ, 4 ಗಂಟೆ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಆಪ್ಷನ್ ಅನ್ನು ಕೊಟ್ಟಿದ್ರು. ಆ ಟೈಮಲ್ಲಿ ಯಾರೆಲ್ಲ ಮಾಡ್ಕೊಂಡಿದ್ರು ಆ ರೇಷನ್ ಕಾರ್ಡನ್ನು ಸಹ ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಿಮ್ಮ ಎಕ್ನಾಲೆಜ್ಮೆಂಟ್ ಸ್ಲಿಪ್ ಇದೆ ಎಲ್ಲ ಸೈಬರ್ ಸೆಂಟ್ರಲ್ಲಿ ಅರ್ಜಿಯನ್ನು ಹೋಗಿ ಹಾಕಿರ್ತಿರಲ್ಲ, ಆ ಸ್ಲಿಪ್ನ ನೀವು ರೇಷನ್ ಕಾರ್ಡ್ ನಿಮ್ಮ ಫುಡ್ ಸೆಕ್ಷನ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಿದರೆ ಮೆಡಿಕಲ್ ನಿಮ್ಮ ಡಾಕ್ಯುಮೆಂಟೊಂದಿಗೆ ನಿಮಗೆ ರೇಷನ್ ಕಾರ್ಡನ್ನು ಅಪ್ರೂವಲನ್ನು ಕೊಡ್ತಾರೆ. ಇನ್ನು ಎರಡನೇದಾಗಿ ಪ್ರಮುಖವಾಗಿ ರೇಷನ್ ಕಾರ್ಡು 3 ರೇಷನ್ನ ಯಾರೆಲ್ಲ ಪಡಿತಾ ಇಲ್ವೋ ಅವರಿಗೆ ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಂತ ಹೇಳಿದರೆ ರೇಷನ್ ಅನ್ನು ಯಾರಲ್ಲೂ ಪಡ್ಕೊಂಡು ಇನ್ನು BPLನ ಬೇರೆಯನ್ನ ಉಪಯೋಗ ಮಾಡ್ಕೊತಾ ಇದ್ದಾರೆ, ಸರ್ಕಾರದ ಯೋಜನೆ ಇರ್ಬೋದು, ಗ್ಯಾರಂಟಿ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಪ್ರತಿಯೊಂದು ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೆ, ಆದರೆ ಅಕ್ಕಿಯನ್ನು ಪಡ್ಕೊತಾ ಇಲ್ಲ. ಅಂಥವ್ರನ್ನ ಕಾರ್ಡನ್ನು ಆಹಾರ ಇಲಾಖೆ ಗುರುತು ಮಾಡಿ ತುರ್ತಾಗಿ ಅವ್ರನ್ನ ಕಾರ್ಡನ್ನು ಡಿಲೀಟ್ ಮಾಡಬೇಕು, ಇಲ್ಲಾಂತ ಹೇಳಿದ್ರೆ ಸಸ್ಪೆಂಡ್ ಮಾಡಬೇಕಂತ ಹೇಳಿ ಎಮರ್ಜೆನ್ಸಿಯಾಗಿ ಸರ್ಕಾರದಿಂದ ಆಹಾರ ಇಲಾಖೆಗೆ ಆದೇಶವನ್ನು ಹೊರಡಿಸಿದೆ. ದಯವಿಟ್ಟು ಯಾರೆಲ್ಲ ಅಕ್ಕಿಯನ್ನು ಪಡ್ಕೊಳ್ತಾ ಇಲ್ವೋ ದಯವಿಟ್ಟು ಅಕ್ಕಿಯನ್ನು ಪಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ನಿಮ್ಮದು ಕಾರ್ಡನ್ನು ರದ್ದು ಮಾಡಲಿಕ್ಕೆ 100% ಚಾನ್ಸಸ್ ಇದೆ. ಹಾಗಾದರೆ ಹೊಸ ರೇಷನ್ ಕಾರ್ಡ್ಗೆ ಆಪ್ಷನನ್ನು ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇರ್ಬೋದು. ಈ ಎಲ್ಲ ಕಾರಣದಿಂದ ನಿಮಗೆ ಆಪ್ಷನನ್ನು ಬಿಡೋದಿಲ್ಲ ಅನ್ನೋದ್ರ ಬಗ್ಗೆ ನೀವು ಏನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾನೇ ಇದೇ ಹಿಂದಿನ ವಿಡಿಯೋದಲ್ಲಿ ಒಂದು ತಾತ್ಕಾಲಿಕವಾಗಿ ಡೇಟನ್ನು ಅನೌನ್ಸ್ ಮಾಡಿದ್ದೀನಿ. ಲೋಕಸಭಾ ಎಲೆಕ್ಷನ್ನ ರಿಸಲ್ಟು ಜೂನ್ 4 ಅನೌನ್ಸ್ ಮಾಡುತ್ತೆ. ಜೂನ್ 8 ಅಥವಾ 10 ನಿಮಗೆ ಹೊಸ ರೇಷನ್ ಕಾರ್ಡನ್ನು ಆಪ್ಷನ್ನು ತಿದ್ದುಪಡಿ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರ ಆಪ್ಷನನ್ನು ಬಿಡ್ಬೋದು. ಸ್ನೇಹಿತರೆ, ಅಧಿಕೃತವಾಗಿ ಯಾವುದೇ ಸಮಯ ದಿನಾಂಕವನ್ನು ಇನ್ನೂ ಮೆನ್ಷನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಈಗ ಹೆಚ್ಚುವರಿಯಾಗಿ ಮಂಜೂರು ಮಾಡಿದೆ ರೇಷನ್ ಕಾರ್ಡನ್ನು, BPL ಕಾರ್ಡ್ ಇರ್ಬೋದು, APL ಕಾರ್ಡನ್ನು ಹೆಚ್ಚುವರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಹಾಗಾದರೆ ಇನ್ನು ವಿಳಂಬ ಮಾಡುವ ಯಾಕೆ ಕಾರಣ ಅಂತ ಹೇಳಿದರೆ ಅದನ್ನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಅದರಿಂದ ಯಾವ ಥರ ಒಂದು ಹೊಸ ರೇಷನ್ ಕಾರ್ಡ್ಗೆ ಆಪ್ಷನನ್ನು ಕೊಟ್ಟರೆ ಎಷ್ಟು ಫಲಾನುಭವಿ ಇನ್ನೂ ಅರ್ಜಿಯನ್ನು ಬರ್ಬೋದು ಅನ್ನೋದ್ರ ಬಗ್ಗೆ ಖುದ್ದಾಗಿ ಸಮಾಲೋಚನೆಯಿಂದ ಸರ್ಕಾರ ಮಾಡ್ಕೊತಾ ಇದೆ. ನಿಮಗೆ ಜೂನ್ ಮೊದಲ ವಾರ ಇಲ್ಲದೆ 2ನೇ ವಾರದಲ್ಲಿ ಆಪ್ಷನನ್ನು ಖಂಡಿತವಾಗ್ಲೂ ಬಿಡ್ತಾರೆ. ನಿಮಗೆ ಡೇಟನ್ನು ಕನ್ಫರ್ಮ್ ಆಗಿ ನಮ್ಮ ಚಾನಲಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನೀವು ಏನೂ ವರಿ ಮಾಡುವ ಅವಶ್ಯಕತೆ ಇಲ್ಲ. ಡೇಟ್ ಬಂದರೂ ಕೂಡಲೇ ನಮ್ಮ ಚಾನಲಲ್ಲಿ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀನಿ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಹೊಸಪರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸರ್ಕಾರದ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ನ್ಯೂಸ್ ಇದ್ದರೆ ನಿಮಗೆ ಕೂಡಲೇ ಎಮರ್ಜೆನ್ಸಿಯಾಗಿ ನಾನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀನಿ. ನಿಮ್ಮ ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿಗೆ, ಪ್ರತಿಯೊಬ್ಬರಿಗೂ ಈ ವಿಡಿಯೋದ ಮಾಹಿತಿಯನ್ನು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೂ ಮಾಹಿತಿಯನ್ನು ಸಿಗಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ.